ಬಿ ಎಸ್ ವೈ ಬಳಸಿಕೊಳ್ಳಲು ಮಾತ್ರ ವಿಜೇಂದ್ರಾಗೆ ಪಟ್ಟ ಲೋಕಸಭೆ ಬಳಿಕ ಬಿ ಎಸ್ ವೈಗೂ ಇರೋಲ್ವಾ ಬಿಜೆಪಿಯಲ್ಲಿ ಬೆಲೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಕಾಂಗ್ರೆಸ್ ಸಚಿವರು ಕಾಂಗ್ರೆಸ್ ಸರ್ಕಾರದ ಸಚಿವರಾಗಿರುವಂಥ ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಿರುವಂಥ ಎಂ ಬಿ ಪಾಟೀಲ್ ಅವರ ಸ್ಫೋಟಕ ಹೇಳಿಕೆ ಎಸ್ ಕರೆಕ್ಟ್ ವಿಜೇಂದ್ರ ಅವ್ರ ಮೇಲಿಂದ ಮೇಲೆ ಹೇಳ್ತಾರೆ ವಿಜೇಂದ್ರ ಅವರು ನಾನು ಯಡಿಯೂರಪ್ಪ ಅವ್ರ ಮಗ ಅನ್ನೋ ಕಾರಣಕ್ಕೆ ನನಗೆ ಟಿಕೆಟ್ ಏನು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿಲ್ಲ ಪಕ್ಷವನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗಬಲ್ಲ ಯುವ ನಾಯಕ ಅನ್ನೋ ಕಾರಣಕ್ಕಾಗಿ ನನಗೆ ಕೊಟ್ಟವ್ರೆ ಬಿ ಎಸ್ ಯಡಿಯೂರಪ್ಪ ಅವರು ಇದೇ ಮಾತನ್ನು ಹೇಳ್ತಾರೆ ಆದ್ರೆ ಎಂ ಬಿ ಪಾಟೀಲ್ ಹೇಳೋರೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವ್ರಿಗೆ ಕೈ ಕೊಡ್ತು ಹೈಕಮಾಂಡು ಆ ನೋವನ್ನು ಯಡಿಯೂರಪ್ಪ ಅವ್ರಿನ್ನೂ ಮರೆತಿಲ್ಲ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಹಳ್ಳ ಹಿಡಿಯೋಕೆ ಅಥವಾ ಬಿ ಜೆ ಪಿ ಅದೇ ಕಾರಣ ಎಲ್ಲರಿಗೂ ಗೊತ್ತಿರೋ ವಿಚಾರ ಯಡಿಯೂರಪ್ಪ ಅವ್ರನ್ನ ಇನ್ನೆರಡು ವರ್ಷ ಮುಂದುವರೆಸಿದ್ದರೆ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬೇರೆ ಆಗ್ತಿತ್ತು ಯಡಿಯೂರಪ್ಪ ಅವರನ್ನು ನಾವು ನಿರ್ಲಕ್ಷಿಸ್ತಿಲ್ಲ ಯಡಿಯೂರಪ್ಪ ಅವರ ಅನಿವಾರ್ಯತೆ ನಮಗಿದೆ ಅಟ್ಲೀಸ್ಟ್ ಈ ಲೋಕಸಭೆಗೆ ಅವರು ಟ್ರಂಪ್ ಕಾರ್ಡ್ನ ನಾವು ಪ್ಲೇ ಮಾಡಬೇಕನ್ನೋ ಕಾರಣಕ್ಕೆ ಯಡಿಯೂರಪ್ಪ ಅವರ ಪುತ್ರನಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಸ್ವಾಮಿ ಯಡಿಯೂರಪ್ಪ ಅವ್ರನ್ನ ಬಳಸ್ಕೋಬೇಕು ಬೇರೆಯವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಬಿಟ್ಟು ಯಡಿಯೂರಪ್ಪ ಅವ್ರಿಗೆ ನೆಡ್ರಿ ಯಡಿಯೂರಪ್ಪಾಜಿ ಅಂದರೆ ಅವ್ರು ಯಾಕೆ ಹೋಯ್ತಾರೆ ಎರಡು ಸಾವಿರದ ಹದಿಮೂರರಲ್ಲೇ ಏನು ಮಾಡಿದ್ರು ಅವರು ಅಂತ ಗೊತ್ತು ಯಡಿಯೂರಪ್ಪ ಅವ್ರಿಗೆ ಬಿ ಜೆ ಪಿ ಅನಿವಾರ್ಯತೆ ಹೌದು ಆದರೆ ಅನಿವಾರ್ಯತೆ ಅಥವಾ ಅದೇ ಅಂತಿಮ ಆಪ್ಷನ್ ಅಲ್ಲ ಹಂಗಿದ್ದೀರ ಎರಡು ಸಾವಿರದ ಹದಿಮೂರಲ್ಲಿ ಕೆ ಜೆ ಪಿ ಕಟ್ತಿರಲಿಲ್ಲ ಯಡಿಯೂರಪ್ಪ ಅವರಿಗೆ ಬಿ ಜೆ ಪಿಯಿಂದ ಆಗಬೇಕಾದದ್ದು ಏನೂ ಇಲ್ಲ ಬಿ ಜೆ ಪಿಗೆ ಯಡಿಯೂರಪ್ಪ ಅವರಿಂದ ಆಗಬೇಕು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಇಪ್ಪತ್ತೈದು ಸ್ಥಾನಗಳನ್ನು ಉಳಿಸ್ಕೋಬೇಕು ಕನಿಷ್ಠ ಇಪ್ಪತ್ತನ್ನಾದರೂ ಉಳಿಸ್ಕೋಬೇಕು ಅಂದರೆ ಯಡಿಯೂರಪ್ಪ ಅವರಿಲ್ಲ ಅಂದರೆ ಬಿ ಜೆ ಪಿ ಹಿಂಗೆ ಹಿಂಗಿದ್ದು ಹಿಂಗಾಯ್ತದ ಮತ್ತೆ ಹೀಗಾಗಿ ಯಡಿಯೂರಪ್ಪ ಅವ್ರನ್ನ ಬಳಸ್ಕೋಬೇಕು ಯಡಿಯೂರಪ್ಪ ಅವ್ರನ್ನ ಓಲೈಸ್ಕೋಬೇಕು ಅನ್ನೋ ಕಾರಣಕ್ಕಷ್ಟೇ ವಿಜೇಂದ್ರ ಅವ್ರಿಗೆ ಇದು ಎಂ ಪಿ ಪಾಟೀಲ್ ಅವರ ಆರ ಅತಿ ದೊಡ್ಡ ಆರೋಪ ಏ ಆಬ್ವಿಯಸ್ಲಿ ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಆದರೆ ಒಂದಷ್ಟು ಜನ ಕಾಂಗ್ರೆಸ್ ನಾಯಕರುಗಳು ಕೂಡ ವಿಜಯೇಂದ್ರ ಪಾರ್ಟಿಗೆ ಶಕ್ತಿ ಅಂತ ಹೇಳ್ತಾರೆ ಒಪ್ಕೋತಾರೆ ಹೌದು ಆಬ್ವಿಯಸ್ಲಿ ಇಲ್ಲ ಅಂತ ಹೇಳಲ್ಲ ಮಂಡ್ಯದಲ್ಲಿ ಯಡಿಯೂರಪ್ಪ ಅವ್ರ ಕೈಲೇ ಆಗಿರಲಿಲ್ಲ ರಿಸಲ್ಟ್ ಮಾಡೋಕ್ಕೆ ವಿಜೇಂದ್ರ ಮಾಡ್ಕೊಂಡ್ರು ವಿಜೇಂದ್ರ ಬೈ ಎಲೆಕ್ಷನ್ ಎಕ್ಸ್ಪರ್ಟು ವಿಜೇಂದ್ರ ಒಂಥರ ಇಂಪ್ಯಾಕ್ಟ್ ಪ್ಲೇಯರು ವಿಜೇಂದ್ರಗೆ ಯಾವ ಟೈಮಲ್ಲಿ ಬಂದ್ಬಿಟ್ಟು ಬೌಂಡ್ರಿ ಸಿಕ್ಸರ್ ಹೊಡಿಬೇಕಾ ಅಥವಾ ಯಾವ ಟೈಮಲ್ಲಿ ಬಂದ್ಬಿಟ್ಟು ಬೌಲಿಂಗ್ ಮಾಡಿ ವಿಕೆಟ್ ಕೀಳಬೇಕಾ ಸೂಪರ್ ಓವರ್ ಮಾಡೋದು ಹಿಂಗೆ ಅಂತ ಅವ್ರಿಗೆ ಗೊತ್ತು ಹೀಗಾಗಿ ಅವರನ್ನು ಬಳಸ್ಕೊಂಡಿದ್ದಾರೆ ಅನ್ನೋದು ಎಷ್ಟು ಸತ್ಯವೋ ಯಡಿಯೂರಪ್ಪ ಅವ್ರ ಮಗ ಅನ್ನೋ ಕಾರಣಕ್ಕೆ ಬಳಸ್ಕೊಂಡವ್ರು ಅನ್ನೋದು ಅಷ್ಟೇ ಸತ್ಯ ಇದು ಎಂ ಪಿ ಪಾಟೀಲ್ ಅವರ ಆರೋಪ ನಿಜನಾ ವಿಜಯೇಂದ್ರಗಾಗಿ ಯಡಿಯೂರಪ್ಪ ಆ್ಯಕ್ಟಿವ್ ಆಗ್ತಾರಾ ವಿಜೇಂದ್ರ ಹೊರತಾಗಿ ಬೇರೆಯವ್ರು ಕೊಟ್ಟಿರೋ ಯಡಿಯೂರಪ್ಪ ಆಕ್ಟಿವ್ ಆಗ್ತಿರ್ಲಿಲ್ವಾ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು